ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಗೋಪ್ತದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗೋಪ್ತದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯು ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ.
ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಮಾಸ್ಟರ್ ಮಹಾಶಯ ಬರೀತಾನೆ, ಪರಮಹಂಸರು ಊಟವಾದ ನಂತರ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಹಾಗೆಯೇ ಮನೋಹರ ಗೋಸ್ವಾಮಿ ಎಂಬವನು ಕೊಠಡಿಯನ್ನು ಪ್ರವೇಶಿಸಿದ. ಆತ ಒಬ್ಬ ಕೀರ್ತನಕಾರ. ಆತ ಗೌರಾಂಗನ ಸಂಬಂಧವಾಗಿ ಮತ್ತು ಶ್ರೀಕೃಷ್ಣನ ಬೃಂದಾವನ ಲೀಲೆಯ ಸಂಬಂಧವಾಗಿ ಹಾಡಿದ. ಕೀರ್ತನೆ ಕೇಳ್ತಾ ಕೇಳ್ತಾ ಪರಮಹಂಸರು ಭಾವಾವಿಷ್ಟರಾಗಿಬಿಟ್ರು. ಅವರು ತಮ್ಮ ಶರ್ಟನ್ನು ಹರಿದು ಹಾಕಿಬಿಟ್ಟು ರಾಧೆಯ ಭಾವವನ್ನು ಆರೋಪಿಸಿಕೊಂಡು ಹೇಳ್ತಿದ್ದಾರೆ, ಹೇ ಕೃಷ್ಣ, ಹೇ ಪ್ರಾಣನಾಥ, ಹೇ ಹೃದಯ ವಲ್ಲಭ, ಓ ನನ್ನ ಗೆಳತಿಯರಿರ, ಕೃಷ್ಣನನ್ನು, ನನ್ನ ಕೃಷ್ಣನನ್ನು ನನ್ನಲ್ಲಿಗೆ ಕರೆತನ್ನಿ, ಆಗ ನೀವು ನನ್ನ ನಿಜವಾದ ಗೆಳತಿಯರಾಗುತ್ತೀರಿ, ಇಲ್ಲದಿದ್ದರೆ ನನ್ನನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗಿಬಿಡಿ, ಬಳಿಕ ನಾನು ನಿಮ್ಮ ಚಿರದಾಸಿಯಾಗಿಬಿಡುತ್ತೇನೆ ಅಂತ ಪರಮಹಂಸರು ಹೇಳ್ತಾ ಇದ್ದಾರಂತೆ. ಮಾಸ್ಟರ್ ಮಹಾಶಯ ಬರೀತಾನೆ, ರಾಧೆಯ ಭಾವವನ್ನು ಆರೋಪಿಸಿಕೊಂಡು ಇಷ್ಟು ಮಾತುಗಳನ್ನು ಹೇಳಿದರು. ಹೇಗೆ? ಶರ್ಟನ್ನು ಹರಿದು ಹಾಕಿ. ಭಾವಾತಿಶಯ ಅಂತ ಹೇಳ್ತಕ್ಕಂತಹದ್ದು ಬಂದಾಗ ಅದು ಏನಾಗ್ತದೆ ಏನಾಗೋದಿಲ್ಲ ಅಂತ ಹೇಗೆ ಹೇಳೋದಕ್ಕಾಗತ್ತೆ? ಆದರೆ ಶರ್ಟ್ ಹರ್ಕೊಂಡ್ರೆ ಮಾತ್ರ ಭಾವಾತಿಶಯ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾಟಕದಲ್ಲಿ ಮಾಡಬಹುದು ಆ ಕೆಲಸವನ್ನ, ಆದರೆ ನಿಜವಾದ ಭಾವಾತಿಶಯ ಬಂದಾಗ ಇಂಥದ್ದೊಂದು ಆಗುತ್ತೆ ಅಂತನ್ನೋದರ ಒಂದು ಕಲ್ಪನೆ ನಮ್ಮ ಮನಸ್ಸಲ್ಲಿ ಮೂಡುವಂತೆ, ಅಥವಾ ಕಲ್ಪನೆ ಅಲ್ಲ, ಒಂದು ಸತ್ಯ ಸಂಗತಿಯ ಅನುಭವ ನಮಗಾಗ್ತಾ ಇದೆ ಮಾಸ್ಟರ್ ಮಹಾಶಯ ಆ ಥರ ಬರೆದಿಟ್ಟದ್ರಿಂದ. ರಾಧೆಯ ಭಾವ ಅಂದ್ರೇನು? ಶ್ರೀಕೃಷ್ಣನಲ್ಲಿ ತಾದಾತ್ಮ್ಯ ಭಾವವನ್ನು ಹೊಂದಿರತಕ್ಕಂತಹ ರಾಧೆ, ಶ್ರೀಕೃಷ್ಣನನ್ನಲ್ಲದೆ ಬೇರೆ ಯಾವುದನ್ನೂ ಭಾವಿಸಲು ಸಾಧ್ಯವಾಗದೇ ಇರತಕ್ಕಂತಹ ರಾಧೆ, ಪ್ರಾಣವಲ್ಲಭ, ಪ್ರಾಣನಾಥ, ಹೃದಯ ವಲ್ಲಭ, ಪ್ರಾಣಕ್ಕೆ ನಾಥ ಒಡೆಯ, ಹೃದಯವಲ್ಲಭ, ಹೃದಯಕ್ಕೆ ವಲ್ಲಭ ಅಂತ ಕರೆದು, ಓ ಗೆಳತಿಯರಿರ, ನನ್ನ ಕೃಷ್ಣನನ್ನು ನನ್ನಲ್ಲಿಗೆ ಕರೆತನ್ನಿ, ಬೇಗ ಹೋಗಿ ಅವನನ್ನು ಕರೆದುಕೊಂಡು ಬನ್ನಿ, ಆಗ ನೀವು ನನ್ನ ನಿಜವಾದ ಗೆಳತಿಯ ಅಂತ ರಾಧೆ ಹೇಳ್ತಾಳಂತೆ. ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ತಾವೇ ರಾಧೆಯಾಗಿ ಆ ಗೆಳತಿಯರು ನಿಜವಾದ ಗೆಳತಿಯರಾಗಬೇಕಾದ್ರೆ ಶ್ರೀಕೃಷ್ಣನನ್ನ ಕರೆತಂದು ಇವಳ ಮುಂದೆ ನಿಲ್ಲಿಸಬೇಕಂತೆ. ಅವರಿಗೆ ಶ್ರೀಕೃಷ್ಣ, ಆ ಗೆಳತಿಯರಿಗೆ ಶ್ರೀಕೃಷ್ಣ ಅಷ್ಟು ಸುಲಭವಾಗಿ ಸಿಗ್ತಾನಾ? ಅವರಿಗೆ ಅಷ್ಟು ಸುಲಭವಾಗಿ ಸಿಗಬಹುದಾದದ್ದು ಇವಳಿಗೆ ಸಿಗೋದಿಲ್ವಾ? ಅದು ಅವಳಿಗೆ ಗೊತ್ತಿಲ್ಲ. ಅವಳ ಭಾವ ಏನು? ಯಾರಾದರೂ ಸರಿಯೇ ಹೋಗಿ ಆ ಕೃಷ್ಣನನ್ನು ಕರೆದುಕೊಂಡು ಬಂದು ದರ್ಶನವನ್ನು ಮಾಡಿಸಬೇಕು. ನೀವು ನನ್ನ ನಿಜವಾದ ಗೆಳತಿಯರಾಗಬೇಕಾದ್ರೆ ಹೋಗಿ ಅವನನ್ನು ಕರೆದುಕೊಂಡು ಬನ್ನಿ ಅಂತ ಹೇಳ್ತಕ್ಕಂಥ ಆ ಮಾತಿನಲ್ಲಿ ಎಂಥ ವ್ಯಾಕುಲತೆ ಅಡಗಿದೆ ಅಂತ ಹೇಳ್ತಕ್ಕಂಥ ಅದನ್ನು ನಾವು ಗ್ರಹಿಸಬೇಕು. ಇಲ್ಲದಿದ್ರೆ ನನ್ನನ್ನಾದರೂ ಅಲ್ಲಿಗೆ ಕರೆದುಕೊಂಡು ಹೋಗಿ, ಆ ಬಳಿಕ ನಾನು ನಿಮ್ಮ ಚಿರದಾಸಿಯಾಗಿ ಬಿಡ್ತೇನೆ,
ಕೃಷ್ಣನ ಬಳಿಗೆ ನಾನು ಕರೆದುಕೊಂಡು ಹೋಗಿ ನಿಲ್ಲಿಸಿ ಆಮೇಲೆ ನಾವು ನೀನು ಹೇಳ್ದ ಹಾಕಿ ಕೇಳ್ಕೊಂಡಿರ್ತೇನೆ, ನಿಮ್ಮ ದಾಸಿಯಾಗೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಎಂಥ ವ್ಯಾಕೃತಿಯ ಒಂದು ಅಭಿವ್ಯಕ್ತಿ! ನಿಜವಾದ ವ್ಯಾಕುಲತೆ ಅಂತ ಹೇಳ್ತಕ್ಕಂಥದ್ದು ಬಂದಾಗ ಯಾವ್ಯಾವ ಭಾವಗಳು ಬರುತ್ತವೆ ಅಲ್ಲಿ ಅಂತನ್ನೋದನ್ನು ನಾವು ಈ ನಾಲ್ಕು ವಾಕ್ಯಗಳಿಂದ ತಿಳಿಯಬಹುದಾಗಿದೆ. ಇಷ್ಟೇ. ಮಾಸ್ಟರ್ ಮಹಾಶಯ ಮುಂದುವರಿಸ್ತಾ ಬರೀತಾನೆ, ಪರಮಹಂಸರ ಭಾವಾವಸ್ಥೆಯನ್ನು ನೋಡಿ ಗೋಸ್ವಾಮಿ, ಮನೋಹರ ಗೋಸ್ವಾಮಿ ಆಶ್ಚರ್ಯಚಕಿತನಾಗಿ ಬಿಟ್ಟಿದ್ದಾನೆ. ಆತ ಕೈ ಮುಗಿದುಕೊಂಡು ಹೇಳುತ್ತಿದ್ದಾನೆ, ದಯವಿಟ್ಟು ನನ್ನ ವಿಷಯ ಬುದ್ಧಿಯನ್ನು ನಿರ್ಮೂಲ ಮಾಡಿ. ನಾವು ಸುಮ್ಮನೆ ಓದ್ಕೊಂಡು ಹೋಗ್ತೀವಿ ವಚನ ವೇದವನ್ನ. ಇಲ್ಲಿ ಶ್ರೀರಾಮಕೃಷ್ಣರು ರಾಧೆಯ ಭಾವವನ್ನು ತಾಳಿ ಸಂಪೂರ್ಣ ರಾಧೆಯೇ ಆಗಿರತಕ್ಕಂತಹದ್ದನ್ನ, ಆ ಒಂದು ಸ್ಥಿತಿಯನ್ನು ಕಂಡು ಮನೋಹರ ಗೋಸ್ವಾಮಿ ತಾನು ಎಷ್ಟೇ ಕೀರ್ತನೆ ಮಾಡಿದರೂ ಕೂಡ ತನಗಂತ ಭಾವ ಬರದೇ ಇದ್ದದ್ದನ್ನ, ಇಲ್ಲಿ ಕೀರ್ತನೆ ಕೇಳಿದ ಮಾತ್ರದಿಂದಲೇ ಅವರಲ್ಲಿ ಆ ಭಾವ ಬಂದದ್ದನ್ನ, ಅದು ಕೂಡ ಪ್ರಾಮಾಣಿಕವಾದಂತಹ ಭಾವ ಬಂದದ್ದನ್ನ ಕಂಡು ಆಶ್ಚರ್ಯಚಕಿತನಾಗಿ ಅವನೇನು ಹೇಳಬೇಕಾಗಿತ್ತು, ಸ್ವಾಮಿ ನನಗೂ ಕೂಡ ಆ ಭಾವವನ್ನು ಕೊಡಿ ಅಂತ ಕೇಳಬೇಕಾಗಿತ್ತು. ಹೌದು ಅಲ್ವೋ? ನಾನಿಷ್ಟೊಂದು ಕೀರ್ತನೆ ಮಾಡ್ತಾ ಇದ್ದೇನೆ, ನನಗಂತ ಭಾವ ಬರ್ತಾ ಇಲ್ಲ, ದಯವಿಟ್ಟು ನನಗೂ ಅಂತ ಭಾವವನ್ನು ಒದಗಿಸಿಕೊಡಿ ಅಂತ ಕೇಳಬೇಕಾಗಿತ್ತೋ ಇಲ್ವೋ? ಅಥವಾ ಹೀಗೂ ಕೊಂಡಾಡಬಹುದಾಗಿತ್ತು, ಸ್ವಾಮಿ ನೀವು ಯಾರು, ಎಷ್ಟೊಂದು ಕಡೆ ನಾನು ಸಂಕೀರ್ತನೆ ಮಾಡಿದ್ದೇನೆ, ಯಾರೂ ಕೂಡ ಇಷ್ಟೊಂದು ಭಾವಭರಿತರಾಗಿ ತನ್ಮಯರಾದದ್ದನ್ನು ನಾನು ಕಂಡಿಲ್ಲ, ನೀವು ಯಾರು ಸ್ವಾಮಿ, ನಿಜವಾಗಿ ನೀವು ಹೇಳಿ ಅಂತ ಈ ರೀತಿಯಲ್ಲಿ ಕೇಳಬಹುದಾಗಿತ್ತು. ಆದರೆ ಅವನು ನೇರವಾಗಿ ಏನು ಕೇಳ್ತಾ ಇದ್ದಾನೆ, ದಯವಿಟ್ಟು ನನ್ನ ವಿಷಯ ಬುದ್ಧಿಯನ್ನು ನಿರ್ಮೂಲ ಮಾಡಿ. ವಿಷಯ ಬುದ್ಧಿ, ಮತ್ತೆ ನಾವು ಪ್ರಾರಂಭಕ್ಕೆ ಬರಬೇಕಾಗುತ್ತೆ. ವಿಷಯ 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 ಅಂದ್ರೆ ಏನದು? ಪಂಚೇಂದ್ರಿಗಳು ಬಯಸುವಂತಹ ವಸ್ತುಗಳನ್ನು ಅನುಭವಿಸುವಂತಹ ವ್ಯಾಕುಲತೆ ವಿಷಯ ಬುದ್ಧಿ. ನಾಲಿಗೆ ತಿನ್ನಬೇಕು ಅಂತ, ಮೂಗು ವಾಸನೆ ನೋಡಬೇಕು ಅಂತ, ಕಿವಿ ಒಳ್ಳೆಯ ಮಧುರವಾದ ಸ್ವರವನ್ನು ಕೇಳಬೇಕು ಅಂತ, ಚರ್ಮ ಮೃದುವಾದದ್ದನ್ನು ಮುಟ್ಟಬೇಕು ಅಂತ, ಕಣ್ಣುಗಳು ಸುಂದರವಾದದ್ದನ್ನೇ ನೋಡಬೇಕು ಅಂತ, ಆ ತೊರೆಯತಕ್ಕಂಥದ್ದಕ್ಕೆ ವಿಷಯ ಬುದ್ಧಿ ವಿಷಯ ಬುದ್ಧಿ ಅಂತ ಹೆಸರು. ಇದು ಅನಾದಿಯಾಗಿ ಜೀವಕ್ಕೆ ಅಂಟಿಕೊಂಡು ಬಂದಿರುವಂತಹದ್ದು. ಜಗತ್ತು ಅಂತ ನಡೆಯಬೇಕಾದ್ರೆ ಈ ವಿಷಯ ಬುದ್ಧಿ ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಜೀವದ ಆದಿಯಲ್ಲೇ ಈ ಪಂಚ ವಿಷಯಗಳ ಬುದ್ಧಿ, ವಿಷಯ ವಿಷಯ ಸುಖ ಇಚ್ಛೆ, ಅದನ್ನು ಭಗವಂತ ಇಟ್ಟೇ ಕಳಿಸಿದ್ದಾನೆ. ಆದರೆ ಮನುಷ್ಯ ಅಥವಾ ಜೀವಿ ಅದನ್ನು ಅನುಭವಿಸಿ ಅನುಭವಿಸಿ ನೋಡ್ತದೆ, ಇದರೊಳಗೆ ಏನೂ ಸಿಗ್ತಾ ಇಲ್ಲ. ಶಾಶ್ವತವಾದಂತಹ ಸುಖ ಸಿಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಅನುಭವ ಬರ್ತದೆ. ಎಷ್ಟು ಜನ್ಮಗಳ ನಂತರ, ಎಷ್ಟೋ ಜನ್ಮಗಳ ನಂತರ, ಅನೇಕ ಜನ್ಮ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕರೀತಾನೆ. ಏಕ ಅಂತೂ ಅಲ್ಲ, ಅನೇಕ, ಒಂದಲ್ಲ, ಎಷ್ಟು ಹೇಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅನೇಕ ಅನ್ನೋ ಶಬ್ದವನ್ನು ಉಪಯೋಗಿಸಲಾಗಿದೆ ಅಲ್ಲಿ. ಅಷ್ಟು ಜನ್ಮಗಳಿಂದ ಅನುಭವಿಸಿದರೂ ಕೂಡ ಯಾವ ಮನುಷ್ಯನೂ ಇವತ್ತು ಇಂದ್ರಿಯಗಳ ಮೂಲಕ ಶಾಶ್ವತ ಸುಖವನ್ನು ಅನುಭವಿಸಿದೆ, ತೃಪ್ತಿ ಆಯಿತು ಅಂತ ಹೇಳಿದವ ವರ್ತಮಾನ ಇಲ್ಲ. ಆಗ ಯಾವ ಜೀವಿಗೆ ಈ ಇಂದ್ರಿಯ ಅನುಭವದಿಂದ ಶಾಶ್ವತ ಸುಖ ಸಿಗುವುದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಭಾವನೆ ಬರ್ತದೋ, ಆಗ ಅದನ್ನು ಬಿಡೋದಕ್ಕೆ ಪ್ರಯತ್ನ ಪಡುತ್ತೆ. ಅದನ್ನು ಬಿಟ್ಟು ಯಾವುದರಿಂದ ಶಾಶ್ವತ ಸುಖ ಸಿಗಬಹುದೋ ಅದರ ಕಡೆಗೆ ಹಾತೊರೆಯುತ್ತೆ. ಅಲ್ಲಿ ಪ್ರಾರಂಭ ಆಗುತ್ತೆ ಆಧ್ಯಾತ್ಮಿಕ ಸಾಧನೆ ಅಂತ. ಆಶ್ರಮಕ್ಕೆ ಬರೋದು, ಸಾಧುಗಳ ಸಹವಾಸ ಮಾಡೋದು, ಸತ್ಸಂಗಕ್ಕೆ ಬರೋದು, ಆಮೇಲೆ ಸದ್ವಿಚಾರ ಶ್ರವಣ ಮಾಡತಕ್ಕಂಥದ್ದು, ಇದೆಲ್ಲ ಪ್ರಾರಂಭ ಆಗುತ್ತೆ.
ವೇದಗಳನ್ನು ಓದೋದು, ಶಾಸ್ತ್ರಗಳನ್ನು ಓದೋದು, ಉಪನಿಷತ್ತುಗಳನ್ನು ಓದೋದು, ಭಗವದ್ಗೀತೆಯನ್ನು ಓದೋದು, ಅರೆರೇ ಹೌದಲ್ಲ ಅಂತನ್ನುವ ಅನುಭವ ಬರ್ತದೆ ಆ ಜೀವಿಗೆ. ಈ ಮಾನುಷ ಜನ್ಮದಲ್ಲಿ ಕೆಲವಾರು ಜನ್ಮಗಳನ್ನೇ ಎತ್ತಿದಂತಹ ವ್ಯಕ್ತಿಗಳಿಗೆ ಆ ಅನುಭವವೆಲ್ಲ ಬರೋದಿಲ್ಲ. ಕೆಲವಾರು ಜನ್ಮಗಳನ್ನ ಮಾತ್ರ ಎತ್ತಿದವರಿಗೆ ಆ ಅದು ಪರಿಪಾಕ ಆಗಿರೋದಿಲ್ಲ. ಯಾತಕ್ಕೆ ಅಷ್ಟು ಬೇಗ ಮನಸ್ಸು ಅದನ್ನು ಬಿಡೋದಕ್ಕೆ ಸಿದ್ಧವಾಗೋದಿಲ್ಲ. ಯಾತಕ್ಕೆ ಅಂತಂದ್ರೆ ಈಗ ಅದು ಸಿಕ್ಕಲಿಲ್ಲ ಪೂರ್ತಿ, ಇನ್ನು ನಾಳೆ ಅದನ್ನ ಪೂರ್ತಿ ಹಿಂಡಿ ಬಿಡ್ತೇನೆ, ಅಥವಾ ನಾಡದಿಗೆ, ಅಥವಾ ಇನ್ನೊಂದು ಎರಡು ವರ್ಷದ ನಂತರ. ಅಲ್ಲಿಯವರೆಗೆ ಆ ಜೀವ ಆಸೆ ಇಟ್ಕೊಂಡೇ ಇರ್ತದೆ, ಆಪ್ಟಿಮಿಸ್ಟಿಕ್. ನಾಳೆ ಸುಖ ಸಿಕ್ಕಿತು ಅಂತ ಹೇಳ್ತಕ್ಕಂತಹ ಒಂದು ಮನೋಭಾವ ಪ್ರತಿ ಒಬ್ಬ ಜೀವಿಯಲ್ಲಿಯೂ ಇದ್ದೇ ಇರ್ತದೆ. ಇವತ್ತೇನೋ ಸರಿಯಾಗಿ ಸಿಕ್ಕಲಿಲ್ಲ, ಜಾರಿಗೋಯ್ತು, ನಾಳೆ ಸಿಕ್ತದೆ, ಅದು ನಾಳೆ ಅದನ್ನು ಪಡಿತೇನೆ ಅಂತ. ನಾಳೆಯೂ ಕೂಡ ಸಿಗೋದಿಲ್ಲ, ಅದು ನಾಡ್ದಿಗೂ ಕೂಡ ಸಿಗೋದಿಲ್ಲ, ಮುಂದಿನ ಜನ್ಮದಲ್ಲೂ ಕೂಡ ಸಿಕ್ಕಿರೋದಿಲ್ಲ. ಆಗ ಆತ ಸಾಕಿದು ಅಂತ ಬಿಟ್ಟುಬಿಟ್ಟು ಈ ರೀತಿಯಲ್ಲಿ ಹೊರಡ್ತಾನೆ. ಆದರೆ ಜನ್ಮಾಂತರಗಳಿಂದ ಅಭ್ಯಾಸವಾಗಿದೆ ಈ ಪಂಚೇಂದ್ರಿಯಗಳಿಗೆ, ಅಭ್ಯಾಸವಾಗಿ ಬಿಟ್ಟಿದೆ. ತಿಂದು 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 ಅಭ್ಯಾಸವಾಗಿದೆ, ನೋಡಿ 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 ಅಭ್ಯಾಸವಾಗಿದೆ. ಆದ್ರಿಂದ ಅಂತಹದ್ದೊಂದು ವಸ್ತು ಕಣ್ಣೆದುರಿಗೆ ಬಿತ್ತು ಅಂತ ಹೇಳಿದ್ರೆ ತಕ್ಷಣ ಒಂದು ಸ್ವಲ್ಪ ಅನುಭವಿಸಿಬಿಡೋಣ, ಇವತ್ತು ಅದನ್ನು ಅನುಭವಿಸಿಬಿಡೋಣ, ನಾಳೆಯಿಂದ ಬಿಟ್ಬಿಡೋಣ. ಅದಕ್ಕೋಸ್ಕರವೇ ಎಷ್ಟೋ ಜನ ಸಾಧಕರು ಓ ಅಷ್ಟೆತ್ತರಕ್ಕೆ ಹೋಗ್ಬಿಟ್ಟಿದೆ ಪಟಕ್ ಅಂತ ಬೀಳೋದು, ಅದಕ್ಕೋಸ್ಕರವೇ ಆ ಹಳೆಯ ವಾಸನೆ ಅಂತ ಹೇಳ್ತಕ್ಕಂತಹದ್ದು ಬಹಳ ಜೋರಾಗಿ ಮರುಕಳಿಸಿ ಬಿಟ್ಟಿರುತ್ತದೆ. ಬಾಕಿ ಉಳಿದವರೆಲ್ಲ ನಗ್ತಾರೆ, ಆ ಬಿದ್ದ ಎಂತ ಮನುಷ್ಯ, ಇವನು ಎದ್ದೇ ಇಲ್ಲ, ಅವನು ಅಷ್ಟೇ ಹತ್ರಕ್ಕೆ ಹೋಗಿ ಆದ್ರೂ ಬಿದ್ದಿದ್ದಾನೆ ಮನುಷ್ಯ, ಇವನಿನ್ನು ಮಲ್ಕೊಂಡೇ ಇದ್ದಾನೆ. ಆ ಬಿದ್ದವನನ್ನು ನೋಡಿ ತಮಾಷೆ ಮಾಡ್ತಾನೆ, ನೀನು ಕೂಡ ಬಿದ್ದುಕೊಂಡೇ ಇರಬೇಕಾಗಿತ್ತು ಅಂತ ತಾತ್ಪರ್ಯ. ಆದರೆ ಅವನು ಬಿದ್ದು ಆಮೇಲೆ ಎದ್ದು ಆಮೇಲೆ ಬಿದ್ದು ಆಮೇಲೆ ಎದ್ದು ಕೊನೆಗೊಂದು ದಿನ ಎದ್ದೇ ಹೇಳ್ತಾನ ಅವನು. ಆದರೆ ಇವನಿನ್ನೂ ಮಲ್ಕೊಂಡೇ ಇದ್ದಾನೆ, ಹೇಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಈ ಒಂದು ಹೋರಾಟದ ಸಂದರ್ಭದಲ್ಲಿ ಎಷ್ಟೇ ಶಾಸ್ತ್ರಗಳನ್ನು ಓದಿರಲಿ, ಎಷ್ಟೇ ಪುರಾಣಗಳನ್ನು ಓದಿರಲಿ, ಎಷ್ಟೇ ನಾಮ ಸಂಕೀರ್ತನೆಯಿಂದ ಮಾಡಿರಲಿ, ಎಷ್ಟೇ ಜಪವನ್ನು ಕೂಡ ಮಾಡಿರಲಿ, ಆ ವಿಷಯ ಬುದ್ಧಿ ಹೋಗಿರೋದಿಲ್ಲ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಶ್ರೀಕೃಷ್ಣ ಎರಡನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳ್ತಾ ಈ ಮಾತನ್ನು ಹೇಳ್ತಾನೆ. ಮನುಷ್ಯ ವಿಷಯ ಬುದ್ಧಿಯಿಂದ ಪಾರಾಗಬೇಕು ಅಂತ ಉಪವಾಸ ಮಾಡ್ತಾನೆ. ಉಪವಾಸ ಅಂತ ಹೇಳಿದ್ರೆ ಕೇವಲ ಹೊಟ್ಟೆಗೆ ಮಾತ್ರ ಅಲ್ಲ, ಎಲ್ಲಕ್ಕೂ ಕೂಡ. ಕಣ್ಣಿಗೂ ಉಪವಾಸ ಹಾಕ್ತಾನೆ, ಕಿವಿಗೂ ಉಪವಾಸ ಹಾಕ್ತಾನೆ. ಅಂದರೆ ಆ ವಿಷಯ ವಸ್ತುಗಳನ್ನು ಒದಗಿಸಿಕೊಡೋದಿಲ್ಲ ಅವನು, ಆಗ ಅವುಗಳೆಲ್ಲ ಮುದುಡಿಕೊಂಡು ಬಿಡುತ್ತವೆ. ಮುಖ್ಯವಾಗಿ ಹೊಟ್ಟೆಗೆ ಅನ್ನ ಹಾಕದಿದ್ರು ಸಾಕು, ಮೂರು ದಿನ ಉಪವಾಸ ಮಾಡಿಬಿಟ್ರೆ ಬಾಕಿ ಎಲ್ಲ ಇಂದ್ರಿಯಗಳು ಕೂಡ ತಣ್ಣಗಾಗಿ ಬಿಡುತ್ತವೆ. ಒಂದು ಬಗೆಯ ಸಂಯಮ ಬಂದಂತೆ ಅನಿಸ್ತದೆ, ಈಗ ನನಗೇನು ಬೇಡ. ನಿಜ ಎಷ್ಟು ಚೆನ್ನಾಗಿದೆ, ಎಲ್ಲ ಇಂದ್ರಿಯಗಳೆಲ್ಲ ಮಲ್ಕೊಂಡಿವೆ, ಶಾಂತವಾಗಿವೆ. ನಾಲ್ಕನೇ ದಿನ ಹಸುವೆ ತಾಳಲಾರದೆ ಮೆಲ್ಲಿಗೆ ಊಟ ಶುರು ಮಾಡಲಿ. ಊಟ ಯಾವಾಗ ಹೊಟ್ಟೆಗೆ ಬಿತ್ತೋ ಮೆಲ್ಲಗೆ ಶರೀರ ಮನಸ್ಸು ಬುದ್ಧಿ ಎಲ್ಲ ಚಿಗುರ್ತದೆ, ಜೊತೆಯಲ್ಲಿ ಇಂದ್ರಿಯಗಳು ಕೂಡ ಎದ್ದುಕೊಳ್ಳುತ್ತವೆ. ನಾನಿದ್ದೇನೆ ನಾನಿದ್ದೇನೆ, ಅದು ಕೊಡು ಇದು ಕೊಡು. ಕಣ್ಣು ಹೇಳ್ತದೆ ನನಗೆ ಸಂಬಂಧಪಟ್ಟದ್ದು ಕೊಡು, ಕಿವಿ ಹೇಳ್ತದೆ ನನಗೆ ಸಂಬಂಧಪಟ್ಟದ್ದು ಕೊಡು. ಹಾಗೆ ಪ್ರತಿಯೊಂದು ಇಂದ್ರಿಯಗಳು ಕೂಡ ಕೇಳ್ತಾ ಇರುತ್ತವೆ, ಅದನ್ನು ಕೊಡು ಇದನ್ನು ಕೊಡು ಅಂತ. ಆಗ ಹೋದದ್ದು ಈಗ ಹೇಗೆ ಬಂತದು? ರಸವರ್ಜಂ ನಿವರ್ತತೆ. ರಸ ಅಂತಂದ್ರೆ ಅದನ್ನು ಅನುಭವಿಸಬೇಕು ಅಂತ ಹೇಳ್ತಕ್ಕಂಥ ಆಸೆ, ಆಸಕ್ತಿ. ಆಸಕ್ತಿ ಒಳಗಡೆ ಇರ್ತದೆ, ಆದರೆ
ಅನುಭವಿಸುವಂತಹ ಶಕ್ತಿ ಮಾತ್ರ ಕುಂಠಿತವಾಗಿರುತ್ತದೆ. ಅದನ್ನು ಹೇಳ್ತಾನೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಥ ದೇಹಿನ, ನಿರಾಹಾರಿಯಾದ ಶರೀರದಿಂದ ನಿರಾಹಾರಿಯಾದಂತಹ ವ್ಯಕ್ತಿಯ ವಿಷಯ ವಾಸನೆ ಅಂತ ಹೇಳ್ತಕ್ಕಂತಹದ್ದು ಹಿಂತಿರುಗುತ್ತವೆ, ಹಿಮ್ಮೆಟ್ಟುತ್ತವೆ, ನಿಜ. ಆದರೆ ರಸವನ್ನು ಬಿಟ್ಟು ರಸವರ್ಜಂ ಅನುಭವಿಸಬೇಕು ಅಂತ ಹೇಳ್ತಕ್ಕಂತಹ ಅಭಿಲಾಷೆಯನ್ನು ಅಲ್ಲೇ ಇಟ್ಟು ದೂರ ಸರಿದಂತೆ ಕಾಣುತ್ತದೆ. ಗೆದ್ದೆ ಅಂತ ಅವನೇನಾದರೂ ತಿಳ್ಕೊಂಡು ಊಟ ಏನಾದರೂ ಶುರು ಮಾಡಿ ಶರೀರವನ್ನು ಪುಷ್ಟಿಗೊಳಿಸ್ಕೊಂಡ ಅಂತಂದ್ರೆ ಮತ್ತೆ ಇದ್ದೇನೆ ನೋಡಿ ಇಲ್ಲಿದ್ದೇನೆ ಅಂತ ಮುಂದೆ ಬರುತ್ತವೆ. ಆಗ ಮನುಷ್ಯ ಕಂಗಾಲಾಗ್ತಾನೆ. ಈ ಗೋಸ್ವಾಮಿ ಕೂಡ ಹಾಗೆ ಕಂಗಾಲಾದವನು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣನ ಕೇಳ್ತಾನು, ಈ ವಿಷಯ ಬುದ್ಧಿಯನ್ನ ದಯವಿಟ್ಟು ನೀವು ನಿರ್ಮೂಲ ಮಾಡಿ ಅಂತ. ವಿಷಯ ಬುದ್ಧಿಯನ್ನು ನಿರ್ಮೂಲ ಮಾಡುವುದಕ್ಕಾಗಿ ಹಲವಾರು ಉಪಾಯಗಳನ್ನು ಹೇಳಲಾಗಿದೆ. ಒಂದು ಉಪಾಯವನ್ನು ನಿಮ್ಮ ಮುಂದೆ ಇಡಬೇಕು ಅಂತಂದ್ರೆ, ಶ್ರೀಕೃಷ್ಣ ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಅಂತ ಹೇಳ್ತಕ್ಕಂಥ ಅಧ್ಯಾಯದಲ್ಲಿ ಜ್ಞಾನ ಅಜ್ಞಾನ ಅಂದ್ರೆ ಏನು ಅಂತನ್ನೋದ್ರ ವರ್ಣನೆಯನ್ನು ಕೊಡ್ತಾ, ಆ ಜ್ಞಾನದ ವರ್ಣನೆಯನ್ನು ಕೊಡ್ತಾ ಒಂದು ಮಾತನ್ನು ಹೇಳ್ತಾನೆ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಈ ಬಗೆಯ ದೋಷ ದರ್ಶನದಿಂದ ಶರೀರದ ಮೇಲಿನ ವ್ಯಾಮೋಹ ಕಳಚಿ ಆತ್ಮದ ಮೇಲಿನ ಅನುರಾಗ ಉಂಟಾಗುತ್ತೆ ಅಂತ ಒಂದು ಉಪಾಯವನ್ನು ಹೇಳ್ಕೊಡ್ತಾನವನು. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಅನುದರ್ಶನ ಅಂದ್ರೆ ನೋಡೋದು. ಈ ಶರೀರದ ಮೂಲಕ ನಾವು ಸುಖವನ್ನು ಅನುಭವಿಸಬಹುದು ಅನ್ನೋದನ್ನು ಮಾತ್ರ ನೋಡ್ಕೊಳ್ತೇವೆ ನಾವು. ಎಷ್ಟು ಅದ್ಭುತವಾಗಿದೆ ಈ ಶರೀರ, ಬಗೆ ಬಗೆಯ ಸುಖಗಳನ್ನೆಲ್ಲ ನಾವು ಅನುಭವಿಸಬಹುದಾಗಿದೆ ಈ ಶರೀರದಿಂದ ಅಂತನ್ನೋದನ್ನೇ ನಾವು ನೋಡ್ತೇವೆ ವಿನಃ, ಈ ಶರೀರ ಮನಸ್ಸುಗಳು ಹೇಳ್ತಕ್ಕಂಥದ್ದು ಬಗೆ ಬಗೆಯ ದುಃಖಗಳಿಂದ ಬಗೆ ಬಗೆಯ ದೋಷಗಳಿಂದ ಕೂಡಿದೆ ಅಂತನ್ನೋದನ್ನು ಮಾತ್ರ ನಾವು ನೋಡೋದಕ್ಕೆ ಹೋಗೋದೇ ಇಲ್ಲ. ಅದು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ ಎಂದರೆ ಜನನ ಮರಣ ಮುಪ್ಪು ವ್ಯಾಧಿ ದುಃಖ ಇವುಗಳಲ್ಲಿ ದೋಷವನ್ನು ನೋಡಬೇಕು ಅಂತ. ನಾವು ಪರರ ದೋಷಗಳನ್ನು ಹುಡುಕಿ ನೋಡಿ ದೋಷಣೆ ಮಾಡುವುದನ್ನು ಸಾಕಷ್ಟು ದಕ್ಷತೆಯಿಂದ ಅಭ್ಯಾಸ ಮಾಡಿದ್ದೇವೆ. ಇದನ್ನೇ ಮುಂದುವರಿಸಿಕೊಂಡು ಹೋಗಿ ಅಂತ ಶ್ರೀಕೃಷ್ಣ ಸೂಚಿಸಿದ್ರೆ ನಮ್ಮ ಸಾಧನೆ ಸುಲಭವಾಗ್ತಿತ್ತು. ಆದರೆ ಅವನು ಇಲ್ಲಿ ಬೇರೆಯೇ ಒಂದು ಪಟ್ಟಿಯನ್ನು ನಮ್ಮ ಮುಂದಿಟ್ಟು ಅದರಲ್ಲಿ ದೋಷದರ್ಶನ ಮಾಡುವಂತೆ ಹೇಳ್ತಾ ಇದ್ದಾನೆ. ಆದರೆ ನಿಜಕ್ಕೂ ಆಧ್ಯಾತ್ಮಿಕ ಸಾಧಕರೆನಿಸಿಕೊಂಡವರಿಗೆ ಇದೊಂದು ಅಮೂಲ್ಯ ಸಲಹೆಯೇ ಸೈ. ನಮ್ಮ ಇಡೀ ಜೀವಿತಾವಧಿಯಲ್ಲಿ ಜನನ ಮರಣ ಮುಪ್ಪು ವ್ಯಾಧಿ ದುಃಖ ಈ ಐದು ಪ್ರಮುಖ ದೋಷಗಳು ಸೇರಿಕೊಂಡಿವೆ ಅಂತನ್ನೋದು ಎಷ್ಟು ಸತ್ಯ. ಜನನ ಇದೊಂದು ದೋಷವಂತೆ. ಸಂಭ್ರಮದಿಂದ ವಿವಾಹವಾಗಿ ಸಕಾಲದಲ್ಲಿ ಒಂದು ಮುದ್ದು ಶಿಶು ಜನಿಸಿತೆಂದರೆ ಸಿಹಿ ಹಂಚಿ ಉತ್ಸವವನ್ನೇ ಆಚರಿಸುತ್ತಾರೆ ಜನ. ಅಂದ ಮೇಲೆ ಜನನನ್ನಿದ್ದು ದೋಷದಲ್ಲಿ ಬಂತು. ದೋಷಪೂರ್ಣ ಅಂತ ತಿಳಿದು ಪ್ರಜನನ ಕಾರ್ಯವನ್ನೇ ಸೃಷ್ಟಿ ಕಾರ್ಯವನ್ನೇ ನಿಲ್ಲಿಸಿಬಿಟ್ರೆ ಭಗವಂತನ ಲೀಲಾ ಕಾರ್ಯವಾದರೂ ಮುನ್ನಡೆಯುವ ಬಗೆ ಹೇಗೆ? ಆದರೆ ಇಲ್ಲಿ ನಾವು ಆಲೋಚಿಸಬೇಕಾದಂತಹ ಧಾಟಿ ಹಾಗಲ್ಲ. ನಾವು ಈ ಜಗತ್ತಿನಲ್ಲಿ ಯಾವ ಯಾವ ಕಷ್ಟ ನಷ್ಟ ಭ್ರಷ್ಟಗಳನ್ನು ಕಾಣ್ತಾ ಇದ್ದೇವೋ ಅವೆಲ್ಲವುಗಳ ಉಗಮಕ್ಕೆ ಮನುಷ್ಯ ಜನಿಸಿ ಬಂದದ್ದೇ ಕಾರಣ ಅಲ್ವೇ? ಅಲ್ಲದೆ ವೈಯಕ್ತಿಕವಾಗಿ ನಾವು ಯಾವ ಶಾರೀರಿಕ ಮಾನಸಿಕ ಯಾತನೆಗಳನ್ನು ಅನುಭವಿಸ್ತಾ ಇದ್ದೇವೋ ಅದಕ್ಕೆ ನಮ್ಮ ಜನ್ಮವೇ ಕಾರಣ ಅಲ್ವೇ? ಆದ್ದರಿಂದ ಈ ನಮ್ಮ ಜನ್ಮವನ್ನು ಒಂದು ಭಾಗ್ಯ ಅಂತ ಭಾವಿಸುವುದಲ್ಲ, ಅದೊಂದು ದುಃಖ ಭಾಜನ ಘಟನೆ ಅಂತ ತಿಳಿಯಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಹುಟ್ಟಿದ ಮನುಷ್ಯ ಮಗುವಾಗಿಯೇ ಉಳಿಯುವುದಿಲ್ಲ, ಬೆಳೀತಾನೆ. ಬೆಳೆಯೋದೇನೋ ಸಂತಸದ ಸಂಗತಿಯೇ ಸರಿ, ಆದರೆ ಎಲ್ಲಿಯವರೆಗೆ ಬೆಳೀತಾ ಹೋಗ್ತಾನೆ ಅಂತ ಹೇಳಿದ್ರೆ ಬೆಳೆಯುವ ಘಟ್ಟ ನಿಂತು ಕೊಳೆಯುವ ಮಟ್ಟಕ್ಕೆ ಬರ್ತಾನೆ. ಇದಕ್ಕೆ ವೃದ್ಧಾಪ್ಯ ವೃದ್ಧಾಪ್ಯ ಅಂತ ಹೆಸರು. ಇದು ಸಂತಸದ ಸಂಗತಿಯೇನಲ್ಲ. ಚರ್ಮವೆಲ್ಲ ಸುಕ್ಕುಗಟ್ಟಿ, ಕಣ್ಣುಗಳು ಕಳೆಗುಂದಿ, ಹಲ್ಲುಗಳು ಪಲ್ಲಟವಾಗಿ, ಆಗಾಗ ಕೆಮ್ಮಿ ಕಫವನ್ನು ಉಳುತ್ತ
ಕೋಲೋರಿಕೊಂಡು ಬರುವ ಮುದುಕನನ್ನ ಎಲ್ಲರೂ ಮೆಲ್ಲ ಮೆಲ್ಲನೆ ದೂರವೇ ಇರಿಸಲು ಯತ್ನಿಸುತ್ತಾರೆ. ಇಂಥ ಅಸಹಾಯಕ ಸ್ಥಿತಿಯಲ್ಲಿ ಮನುಷ್ಯ ಬಾಳಿದರೆಷ್ಟು ಬಿಟ್ಟರೆಷ್ಟು. ಆದ್ದರಿಂದ ಈ ವೃದ್ಧಾಪ್ಯ ಅನ್ನೋದು ನಮ್ಮ ಐಹಿಕ ಜೀವನದಲ್ಲಿ ಸೇರಿಕೊಂಡಿರುವ ಒಂದು ದೋಷ ಅಂತ ಹೇಳ್ತಾನೆ ಶ್ರೀಕೃಷ್ಣ. ವ್ಯಾಧಿ, ಇದು ದೇಹಧಾರಿಗಳೆಲ್ಲರೂ ಒಂದಲ್ಲ ಒಂದು ಕಾಲದಲ್ಲಿ ಒಂದಲ್ಲ ಒಂದು ಬಗೆಯಿಂದ ಅನುಭವಿಸಲೇಬೇಕಾದಂತಹ ಪೀಡೆ. ಒಮ್ಮೆಯೂ ವ್ಯಾಧಿಗೆ ಗುರಿಯಾಗದೆ ನಿರೋಗಿಯಾಗಿಯೇ ಬಾಳು ಮುಗಿಸಿದಂತಹ ಮಹಾತ್ಮನ ಯಾರೋ ನಮಗೆ ತಿಳಿಯದು. ಸಾವನ್ನಾದರೂ ಅನುಭವಿಸಬಹುದು, ನೋವನ್ನು ಅನುಭವಿಸಲಾಗದು ಎಂಬ ಮಾತಿದೆ. ವ್ಯಾಧಿಯು ಕೊಡುವ ಯಾತನೆಯಿಂದಾಗಿ ಮನಸ್ಸು ಆತ್ಮಸ್ಥವಾಗುವುದರ ಬದಲು ಶರೀರಸ್ಥವಾಗಿ ಬಿಡುತ್ತದೆ. ಇನ್ನು ಈ ವ್ಯಾಧಿ ಅಂತನ್ನೋದು ಶರೀರಕ್ಕೆ ಮಾತ್ರ ಸೀಮಿತ ಅಲ್ಲ, ಮನಸ್ಸಿಗೂ ತಗಲಬಹುದು. ಅದಕ್ಕೆ ಮನೋವ್ಯಾಧಿ ಅಂತಲೇ ಹೆಸರು. ಹೀಗೆ ನಮ್ಮ ಜೀವಿತಾವಧಿಯಲ್ಲಿ ವ್ಯಾಧಿ ಅಂತನ್ನುವ ವ್ಯಾಘ್ರನ ಭಯ ಇದ್ದೇ ಇದೆ. ದುಃಖ, ಇದರಲ್ಲಿ ಮೂರು ವಿಧ: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಆಧ್ಯಾತ್ಮಿಕ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಂತ ದುಃಖ. ಆದಿಭೌತಿಕ ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳಿಂದ, ಕ್ರೂರ ಪ್ರಾಣಿ ಪಕ್ಷಿಗಳಿಂದ ಒದಗಬಹುದಾದಂತಹ ದುಃಖ. ಆದಿ ದೈವಿಕ ಅಂತ ಹೇಳಿದ್ರೆ ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪಾದಿಗಳಿಂದ ಉಂಟಾಗತಕ್ಕಂತಹ ದುಃಖ. ಈ ಮೂರು ಬಗೆಯ ದುಃಖಗಳು ಒಂದಾದ ಮೇಲೊಂದು ಅಥವಾ ಒಟ್ಟಿಗೆ ಆಕ್ರಮಣ ಮಾಡುತ್ತಿರುತ್ತವೆ. ಈ ದುಃಖಗಳ ವಿವರಗಳನ್ನೊಮ್ಮೆ ಒಟ್ಟಿಗೆ ಭಾವಿಸಿ ನೋಡಿದಾಗ ಎಂಥವನಿಗೂ ವೈರಾಗ್ಯ ಬಾರದಿರದು. ಆದರೆ ಪ್ರಾಪಂಚಿಕ ಮನೋವೃತ್ತಿಯ ಗಟ್ಟಿ ಜನ ಈ ದುಃಖಗಳನ್ನ ಬಹುಬೇಗ ಮರೆತು ಮುಂದೆ ಸುಖ ಬರಲಿದೆ ಎಂಬ ಮುಗ್ಧ ನಿರೀಕ್ಷೆಯಲ್ಲೇ ಮುಳುಗಿರುತ್ತಾರೆ. ಸೂಕ್ಷ್ಮ ಸಂವೇದನೆಯುಳ್ಳ ವಿವೇಕಿ ಮಾತ್ರ ಪಂಚೇಂದ್ರಿಯಗಳು ಕೊಡುವ ಸುಖದಲ್ಲಿಯೂ ದುಃಖ ತುಂಬಿರುವುದನ್ನು ಕಾಣ್ತಾನೆ. ಹೀಗೆ ಈ ಲೌಕಿಕ ಜೀವನದಲ್ಲಿ ದುಃಖ ರಾಶಿ ಮಿಶ್ರಿತವಾಗಿರುವುದನ್ನು ಗುರುತಿಸಿಯೂ ಯಾವನು ತಾನೇ ಇದರಲ್ಲಿ ಮೋಹಗೊಂಡಾನೋ. ಇನ್ನು ಮರಣ, ಇದು ಬಹಳ ಘೋರವಾದದ್ದು. ಎಂಥ ವೇದಾಂತಿಯು ಮರಣವನ್ನು ಕಂಡಾಗ ಕ್ಷಣಕಾಲವಾದರೂ ಕಂಗಾಲಾಗದೇ ಇರುವುದಿಲ್ಲ. ಯಾರನ್ನ ಯಾವಾಗ ಕಬಳಿಸಬೇಕು ಅಂತನ್ನುವ ನಿಯಮವೇನು ಅದಕ್ಕಿರುವಂತೆ ತೋರೋದಿಲ್ಲ. ಮುದುಕರನ್ನ ಮಾತ್ರವೇ ಮುಗಿಸುವವನು ನಾನು, ಮುದ್ದು ಮಕ್ಕಳನ್ನ ಮುಟ್ಟುವವನಲ್ಲ ಅಂತನ್ನುವ ವ್ರತವನ್ನೇನೂ ಅದಿಟ್ಟುಕೊಂಡಿಲ್ಲ. ಅಷ್ಟೇ ಅಲ್ಲ, ಗಟ್ಟಿಮುಟ್ಟಾದ ಧಾಂಡಿಗರನ್ನು ಉಂಡು ತೇಗುವುದುಂಟು ಅದು. ಹುಟ್ಟಿದವರಿಗೆ ಸಾವು ಅನಿವಾರ್ಯ ಅಂತನ್ನೋದನ್ನ ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಶ್ರೀಕೃಷ್ಣ ಗೀತೆಯ ಆರಂಭದಲ್ಲೇ ಸ್ಪಷ್ಟಪಡಿಸಿದ್ದಾನೆ. ಪುನರಪಿ ಜನನಂ, ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ ಅಂತ ಹಾಡಿ ಈ ಲೌಕಿಕ ಜೀವನವೆಲ್ಲ ಇಷ್ಟೇ ಅಂತ ಘೋಷಿಸಿದ್ದಾರೆ ಶ್ರೀ ಶಂಕರಾಚಾರ್ಯರು. ಆಗಾಗ ಮರಣದ ಕುರಿತು ನೆನಪು ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ಹೇಳಿದ್ದಾರೆ ಶ್ರೀರಾಮಕೃಷ್ಣರು. ನಮ್ಮ ಮಾನವ ಜನಾಂಗ ಇಂದು ನಿನ್ನೆಯದಲ್ಲ. ಅಷ್ಟು ಸುದೀರ್ಘ ಕಾಲದಿಂದ ಹರಿದು ಬಂದ ಮಾನವ ಪರಂಪರೆಯಲ್ಲಿ ಈ ಹಿಂದಿನವರೆಲ್ಲ ಎಲ್ಲಿ ಹೋಗಿರಬಹುದು? ಎಲ್ಲೋ ಅಲ್ಲಲ್ಲಿ ಕೆಲವರ ಹೆಸರನ್ನು ಬಿಟ್ಟರೆ ಮಿಕ್ಕ ಅಸಂಖ್ಯಾತ ಮಾನವ ಬಂಧುಗಳ ಸಮಾಚಾರವೇ ಇಲ್ಲವಲ್ಲ. ಅಷ್ಟೊಂದು ಜನ ಈ ಭೂಮಿಯಲ್ಲಿ ಬದುಕಿ ಬಾಳಿದ್ದರು ಅಂತ ಊಹಿಸುವುದಕ್ಕಾದರೂ ಸಾಧ್ಯ ಇದೆಯೇ? ಹೀಗೆ ಹಿಂದಿನವರನ್ನ, ಇಂದಿನವರನ್ನ, ಮುಂದಿನವರನ್ನ ಯಾವ ಪಕ್ಷಪಾತವೂ ಇಲ್ಲದೆ ನುಂಗಿ ನೊಣೆಯುವ ಈ ಮೃತ್ಯು ನಮ್ಮ ನಡುವೆಯೇ ಓಡಾಡಿಕೊಂಡಿದೆ. ಈ ಕಟು ಸತ್ಯವನ್ನು ಸದಾ ನೆನಪಿಟ್ಟಿರಲು ಎದೆಯುಂಟೆ ನಮಗೆ? ಆದರೆ ಯೋಗಿಯಾಗ ಬಯಸುವವನು, ಜ್ಞಾನಿಯಾಗ ಬಯಸುವವನು ಇದನ್ನು ಅನವರತ ಸ್ಮರಣೆಯಲ್ಲಿ ಇಟ್ಟಿರಲೇಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಹೀಗೆ ಈ ದೇಹದಿಂದೊಡಗೂಡಿದ ನಮ್ಮ ಐಹಿಕ ಜೀವನ ಎಷ್ಟೊಂದು ದೋಷಗಳಿಂದ ಕೂಡಿದೆ ಎಂಬ ಅರಿವು ಮೂಡಿದಾಗ ಮನಸ್ಸು ಅತ್ಯಂತ ಸಹಜವಾಗಿ ದೇಹದ ಮೇಲಣ ಮಮತೆಯಿಂದ ಬಿಡಿಸಿಕೊಂಡು ಆತ್ಮದೆಡೆಗೆ, ಸರ್ವ ದೋಷ ವಿಮುಕ್ತವಾದ ಆತ್ಮದೆಡೆಗೆ, ದುಃಖ ಲೇಶವೂ ಇಲ್ಲದ ಆನಂದಮಯ ಆತ್ಮದೆಡೆಗೆ ಧಾವಿಸುವುದಕ್ಕೆ ಅಣಿಯಾಗುತ್ತದೆ. ಈ ರೀತಿಯಾಗಿ
ದೋಷ ದರ್ಶನ ಅಂತ ಹೇಳ್ತಕ್ಕಂಥದ್ದು ಕೂಡ ಒಂದು ವಿಶಿಷ್ಟ ಸಾಧನೆಯಾಗಿ ಪರಿಣಮಿಸಬಲ್ಲದು. ಹೀಗೆ ನಮ್ಮ ಪಂಚೇಂದ್ರಿಯಗಳ ಕಾಟದಿಂದ, ಶರೀರ ಬುದ್ಧಿಯ ಬಾಧೆಯಿಂದ ಪಾರಾಗೋದಕ್ಕೆ ಹಲವಾರು ಉಪಾಯಗಳನ್ನು ಸೂಚಿಸಲಾಗಿದೆ. ಆದರೆ ಬಗೆ ಬಗೆಯಾದಂತಹ ಸಾಧನೆಗಳನ್ನು ಮಾಡಿದರೂ ಕೂಡ, ಪ್ರಾಮಾಣಿಕವಾದ ಪ್ರಯತ್ನವನ್ನೇ ಮಾಡಿದರೂ ಕೂಡ, ಈ ಕಾಮಾದಿಗಳು ಅಷ್ಟು ಸುಲಭವಾಗಿ ನಮ್ಮನ್ನು ಬಿಟ್ಟು ಹೋಗತಕ್ಕಂಥವುಗಳಲ್ಲ. ಆದ್ದರಿಂದ ಇದನ್ನು ಅರಿತಂತಹ ಆ ಮನೋಹರ ಗೋಸ್ವಾಮಿ ಹೇಳ್ತಾನೆ, ಸ್ವಾಮಿ ದಯವಿಟ್ಟು ನನ್ನ ವಿಷಯ ಬುದ್ಧಿಯನ್ನು ನಿರ್ಮೂಲ ಮಾಡಿ. ಶ್ರೀರಾಮಕೃಷ್ಣ ಅದಕ್ಕೇನು ಹೇಳ್ತಾರೆ, ನೀನು ಮೊದಲು ಛತ್ರದಲ್ಲಿ ಸಾಮಾನು ಇಟ್ಟು ಬಳಿಕ ಪಟ್ಟಣ ನೋಡುತ್ತಿರುವ ಸಾಧುವಿನ ಹಾಗಿದ್ದೀಯೇ, ನೀನು ಒಳ್ಳೆ ದೊಡ್ಡ ರಸಿಕ, ನಿನ್ನಲ್ಲಿ ಬಹಳ ಒಳ್ಳೆ ಭಾವನೆಗಳಿವೆ. ಇಲ್ಲಿ ಮತ್ತೆ ನಾವು ಆಲೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಅವನು ಹೇಳ್ತಾನೆ, ವಿಷಯ ಬುದ್ಧಿಯನ್ನು ಹೋಗಲಾಡಿಸಿ ಮೂಲ ನಿರ್ಮೂಲ ಮಾಡಿಬಿಡಿ, ಮೂಲ ಸಮೇತವಾಗಿ ಹೋಗಲಾಡಿಸಿ ಬಿಡಿ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಟ್ಟು, ಮೊದಲು ಛತ್ರದಲ್ಲಿ ಸಾಮಾನು ಇಟ್ಟು ಬಳಿಕ ಪಟ್ಟನ್ನು ನೋಡುತ್ತಿರುವ ಸಾಧುವಿನ ಹಾಗಿದ್ದೀಯ, ನೀನು ನೀನೇನು ಸಾಮಾನ್ಯ ಅಲ್ಲ. ಇದರ ಅರ್ಥ ಏನು? ಶ್ರೀರಾಮಕೃಷ್ಣ ಈ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಬ್ಬರು ಬಂದರಂತೆ ಹಳ್ಳಿಯಿಂದ ಪಟ್ಟಣಕ್ಕೆ. ಒಬ್ಬ ಏನ್ ಮಾಡದಂತೆ ಬುದ್ಧಿವಂತ, ಬೇಗ ಹೋಗಿ ಒಂದು ಕೋಣೆಯನ್ನು ಹುಡುಕಿ ತನ್ನ ಗಂಟು ಮೂಟೆಗಳನ್ನೆಲ್ಲ ಅದರಲ್ಲಿಟ್ಟು ನಗರ ಸಂಚಾರಕ್ಕೆ ಹೊರಟನಂತೆ. ಆನಂದವಾಗಿ ಆ ಕಟ್ಟಡ, ಈ ಕಟ್ಟಡ, ಆ ಬಸ್ಸು, ಈ ಕಾರು, ಇವುಗಳನ್ನೆಲ್ಲ ನೋಡ್ತಾ ಓಡಾಡ್ತಾ ಇದ್ರೆ ಎದುರುಗಡೆ ಸಿಕ್ಕದಂತೆ ಅವನ ಸ್ನೇಹಿತ, ಅವನು ಬಂದವನು ಕೂಡ. ಆದ್ರೆ ಅವನು ಮಾತ್ರ ತನ್ನ ಗಂಟು ಮೂಟೆಗಳನ್ನ ಹೆಗಲ ಮೇಲೆ ಹೊತ್ಕೊಂಡಿದ್ದಾನಂತೆ. ಭಾರ ಹೊತ್ಕೊಂಡೇನೇನೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಈ ಪ್ರಪಂಚ ಅಂತ ಹೇಳ್ತಕ್ಕಂಥದ್ದು ಒಂದು ಬೃಂದಾವನ ಇದ್ದ ಹಾಗೆ. ಇದನ್ನು ನೋಡೋದಕ್ಕೋಸ್ಕರ ಭಗವಂತ ನಮ್ಮನ್ನು ಕಳಿಸಿದ್ದಾನೆ. ಜೊತೆಯಲ್ಲಿ ನಾವು ಗಂಟು ಮೂಟೆಗಳನ್ನು ಕೂಡ ಕಟ್ಕೊಂಡು ಬರ್ತೀವಿ. ಆ ಕೋಣೆಯನ್ನು ನೋಡ್ಕೊಳ್ಳೋದು ಅಂತ ಹೇಳಿದ್ರೆ, ನಗರ ಸಂಚಾರ ಮುಗಿದ ಮೇಲೆ ರಾತ್ರಿ ಆಗುತ್ತಲ್ಲ, ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೊಂದು ಜಾಗ ಬೇಕಾನೆ. ರಸ್ತೆಯಲ್ಲಿ ಮಲ್ಕೊಳ್ಳೋದಕ್ಕೆ ಸಾಧ್ಯ ಉಂಟೆ? ಲಾಲ್ ಬಾಗ್ನಲ್ಲಿ ಮಲ್ಕೊಳ್ಳೋದಕ್ಕೆ ಸಾಧ್ಯ ಉಂಟೆ? ಮನೆ ಬೀದಿಲ್ ಮಲ್ಕೊಂಡು ಸರಿ ಹೋಗುತ್ತೆ? ಅದಕ್ಕೊಂದು ಕೋಣೆ ಮಾಡಿಕೊಳ್ಬೇಕು. ಸಾವು ಅದೇ ನಿದ್ರೆ. ಸಾವಾದ ಮೇಲೆ ಏನಿದೆ? ಅಲ್ಲಿ ನಮಗೆ ವಿಶ್ರಾಂತಿ. ಅದು ನಮ್ಮ ಜಾಗವನ್ನಾಗಿ ನಾವು ಮೊದಲೇ ಮಾಡಿಕೊಳ್ಬೇಕು. ಆದ್ರಿಂದ ಸಂಸಾರ ತಾಪತ್ರಯಗಳು ಅಂತ ಹೇಳ್ತಕ್ಕಂಥ ಚೀಲವನ್ನು ಆ ಕಡೆ ಒಗೆದು ಆ ಕೋಣೆಯಲ್ಲಿ ಇಟ್ಟು ನಾವು ನಿರಾಳವಾಗಿ ನಗರ ದರ್ಶನಕ್ಕೆ ಬರಬೇಕು, ಸಿದ್ಧ ಆಗಬೇಕು. ಮೊದಲು ಕೋಣೆಯನ್ನು ಮಾಡಿಕೊಳ್ಬೇಕು ಅಂತ. ಯಾರು ಭಗವದ್ ಭಕ್ತಿಯ ಮೂಲಕ ಒಂದು ಬಗೆಯ ಸಾಕ್ಷಾತ್ಕಾರ ಅಂತ ಅನ್ನೋದೇನು ಮಾಡ್ಕೊಂಡಿದ್ದಾನೋ ಅವನು ಕೋಣೆಯನ್ನು ಕಂಡುಕೊಂಡಿದ್ದಾನೆ ಅಂತ ಅರ್ಥ. ಯಾರು ಮನಃಶಾಂತಿಯನ್ನು ಕಂಡುಕೊಂಡಿದ್ದಾನೋ ಅವನು ಕೋಣೆಯನ್ನು ಕಂಡುಕೊಂಡಿದ್ದಾನೆ ಅಂತ ಅರ್ಥ. ಇಲ್ಲದಿದ್ರೆ ಭಾರವನ್ನು ಹೊತ್ಕೊಂಡೇ ನಗರ ಸಂಚಾರ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಶ್ರೀರಾಮಕೃಷ್ಣ ಇವನನ್ನ ಕೋಣೆಯನ್ನ ಹುಡುಕಿಕೊಂಡಂತಹ ಬುದ್ಧಿವಂತನ ಸಾಲಿಗೆ ಸೇರಿಸಿದ್ದಾರೆ ಮನೋಹರ ಗೋಸ್ವಾಮಿಯನ್ನ. ಅಂದ್ರೆ ತುಂಬಾ ಮುಂದುವರಿದಂತಹ ಸಾಧಕನನ್ನಾಗಿ ಅವರು ತೀರ್ಮಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜೊತೆಲಿ ಇನ್ನೊಂದು ಮಾತು ಹೇಳ್ತಾರೆ, ನೀನು ಒಳ್ಳೆ ದೊಡ್ಡ ರಸಿಕ ಅಂತ. ಇಲ್ಲಿ ರಸಿಕ ಅಂತ ಹೇಳಿದ್ರೆ ನಮ್ಮ ಆಧುನಿಕ ಸಾಹಿತ್ಯಿಕ ಭಾಷೆಯಲ್ಲಿ ಒಳ್ಳೆ ಅರ್ಥ ಅಲ್ಲ. ರಸಿಕ ಅಂದ್ರೆ ವಿಲಾಸಿ ಅಂತ ಅರ್ಥ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಆ ಅರ್ಥದಲ್ಲಿ ಉಪಯೋಗಿಸಿದ್ದಲ್ಲ. ರಸೋ ವೈ ಸಹ, ಪರಮಾತ್ಮನನ್ನು ಕೂಡ ರಸಸ್ವರೂಪ ಅಂತ ಕರೆಯಲಾಗಿದೆ ಉಪನಿಷತ್ತು. ಅವನನ್ನು ರಸ ಅಂತ ಕರೆದಿದೆ. ನಿಜವಾದ ರಸ ಇರತಕ್ಕಂತಹದ್ದು ಪರಮಾತ್ಮನಲ್ಲಿ ಮಾತ್ರ, ಬಾಕಿ ಉಳಿದಿದ್ದೆಲ್ಲ ಕಸ. ಅಂತಹ ರಸದಲ್ಲಿ ಆಸಕ್ತನಾದಂತಹ ಈ ಮನೋಹರ ಗೋಸ್ವಾಮಿಯನ್ನು ರಸಿಕ ಅಂತ ಕರೆದಿದ್ದಾರೆ ಶ್ರೀರಾಮಕೃಷ್ಣ. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ನಿನ್ನಲ್ಲಿ ಬಹಳ ಒಳ್ಳೆ ಭಾವನೆಗಳಿವೆ. ಇಷ್ಟಿದ್ದು ಕೂಡ ಅವನಲ್ಲಿ ವಿಷಯ ಬುದ್ಧಿ ಕೂಡ ಇದೆ, ಅದು ಅವನೇ ಹೇಳಿದ್ದಾನೆ. ಇಲ್ಲಿ ನಾವು ಇವೆರಡು ಮಾತನ್ನು ಸೇರಿಸಿ ಆಲೋಚನೆ ಮಾಡಬೇಕು. ವಿಷಯ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಎಂಥ ಸಾಧನೆಯಲ್ಲಿ ಮುಂದುವರಿದವರಲ್ಲೂ ಕೂಡ ಮೇಲ್ನೋಟಕ್ಕೆ ಒಂದಷ್ಟು ಇರ್ತದೆ ಅಂತ ಅರ್ಥ. ಆದರೆ ಅದು ಕಚ್ಚೋದಿಲ್ಲ, ಅದರಿಂದ ಭಯವಿಲ್ಲ.
ಭಯಪಡಬೇಕಾಗಿಲ್ಲ ಅಂತ ತಾತ್ಪರ್ಯ. ಶ್ರೀರಾಮಕೃಷ್ಣರು ನಿನ್ನಲ್ಲಿ ಇಂತಿಂತಹ ಒಳ್ಳೆ ಗುಣಗಳೆಲ್ಲ ಇವೆ, ನೀನು ಅಷ್ಟು ಮಟ್ಟಿಗೆ ಮುಂದುವರಿದವನು, ನಿನ್ನಲ್ಲಿ ಇರ್ತಕ್ಕಂಥ ವಿಷಯ ಬುದ್ಧಿಗಾಗಿ ನೀನು ಅಷ್ಟು ಚಿಂತಿಸಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥ ಧ್ವನಿ. ಶರೀರ ಅಂತ ಹೇಳ್ತಕ್ಕಂಥದ್ದು ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಈ ವಿಷಯ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟದ್ದು ಅದು ಇರ್ತದದು. ಆದ್ರೆ ಅದರಿಂದ ಬಾಧಕವಿಲ್ಲ. ಯಾಕೆಂತಂದ್ರೆ ಭಗವನ್ ನಾಮದ ರುಚಿ ಅವನಿಗೆ ಹಿಡಿದಾಗಿರುತ್ತದಲ್ಲ. ಶ್ರೀರಾಮಕೃಷ್ಣ ಸ್ವಾಮಿ ಯೋಗಾನಂದರು ಮೊದಲು ಯೋಗ ಯೋಗೇನ್ ಅವನು ಬಂದು ಈ ಕಾಮಕ್ಕೆ ಸಂಬಂಧಪಟ್ಟಂತೆ ಮದುವೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆಲ್ಲ ನೀನು ಹೆದರಬೇಕಾಗಿಲ್ಲ, ನೀನು 100 ಮದುವೆ ಮಾಡ್ಕೊ, ನಿನ್ನ ಏನು ತೊಂದರೆ ಆಗ್ದಾಗ ನಾನು ನೋಡ್ಕೊಡ್ತೇನೆ. ಮತ್ತೆ ಈ ಕಾಮ ಕಾಮ ಅಂತ ಹೇಳ್ತಕ್ಕಂಥದ್ದು ಅದೇನು ಅಷ್ಟು ಸುಲಭದಲ್ಲಿ ಹೋಗ್ತದೆ ತಿಳ್ಕೊಂಡಿಯಾ? ಅಷ್ಟು ಸುಲಭದಲ್ಲಿ ಹೋಗುದಿಲ್ಲ, ನಾನಾದರೂ ಅದರಿಂದ ಮುಕ್ತನಾಗಿದ್ದೀನಿ ಅಂತ ತಿಳ್ಕೊಂಡಿಯಾ ಅಂತ ಒಂದು ಮಾತು ಹೇಳ್ತಾರೆ ಅವರು ಆ ಯೋಗೇಂದ್ರನಿಗೆ. ಅಂದ್ರೇನರ್ಥ, ಹಾಗಾದ್ರೂ ಅವರಲ್ಲೂ ಕೂಡ ಕಾಮ ಇತ್ತು ಅಂತ ಹೀಗೆ ತೀರ್ಮಾನಕ್ಕೆ ಬರ್ತಕ್ಕಂಥದ್ದಲ್ಲ. ಯಾವ ಒಂದು ವಿಷಯ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಭ್ಯಾಸ ಬಲದಿಂದ ಇರ್ತದೋ ಅದು ಬಾಧಕ ರೂಪದಿಂದ ಇರೋದಿಲ್ಲ, ಆದರೂ ಸ್ವಲ್ಪ ಇರ್ತದೆ ಅದು ಅಂತ. ಅದಕ್ಕಾಗಿ ಯಾರು ಗಡಿಬಿಡಿ ಆಗಬೇಕಾಗಿಲ್ಲ, ಜಿಗಿಲುಗೊಳ್ಬೇಕಾಗಿಲ್ಲ. ಅವನು ಇಂಥದ್ದು ಒಂದು ಇದೆಯಲ್ಲ, ನನ್ನಿಂದ ಇನ್ಮೇಲೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ನಾವು ಬಿಟ್ಬಿಟ್ಟು ಯಾವುದನ್ನ ಭಗವಂತ ಸಾಕ್ಷಾತ್ಕಾರದ ಆಸೆಯನ್ನೇ ಬಿಟ್ಬಿಟ್ಟು ವಿಷಯ ಸುಖದಲ್ಲೇ ಮುಳುಗ್ಬಿಡೋದು, ಅನುಕೂಲವಾಗಿದೆಯಲ್ಲ ಅಂತ ಅದಕ್ಕೆ ಹೋಗ್ಬಿಡೋದು. ಹಾಗೆ ಮಾಡಬೇಕಾಗಿಲ್ಲ ಅಂತ ತಾತ್ಪರ್ಯ. ಆಗ ಗೋಸ್ವಾಮಿ ಹೇಳ್ತಾನೆ, ಸ್ವಾಮಿ ನಾನು ಕೇವಲ ಸಕ್ಕರೆ ಮೂಟೆ ಹೊತ್ಕೊಂಡು ಹೋಗ್ತಕ್ಕಂಥ ಎತ್ತಿನ ಹಾಗೆ ವಿನಃ ಸಕ್ಕರೆ ರುಚಿ ನೋಡುವಂತಹ ಸೌಭಾಗ್ಯ ಎಲ್ಲಿ ದೊರೆತಿದೆ ನನಗೆ? ಶ್ರೀರಾಮಕೃಷ್ಣ ಯಾವ್ಯಾವ ಒಳ್ಳೆ ಗುಣಗಳನ್ನೆಲ್ಲ ಇದೆ ಅಂತ ಅವನಲ್ಲಿ ಇದೆ ಅಂತ ಹೇಳಿದ್ರು, ಆ ಒಳ್ಳೆ ಗುಣಗಳು ಅಥವಾ ರಸೋ ವಯಸ್ಸಹ ಅಂತ ಹೇಳ್ತಕ್ಕಂತಹ ಭಗವಂತನ ರಸ ಅಂತ ಹೇಳ್ತಕ್ಕಂತಹ ವಿಚಾರವನ್ನೆಲ್ಲ ಭಗವದ್ ವಿಚಾರಗಳನ್ನೆಲ್ಲ ಹೊತ್ಕೊಂಡಿದ್ದಾನೆ ವಿನಃ ಅನುಭವಿಸ್ತಾ ಇಲ್ಲ ತಾನು ಅಂತನೋ ಒಂದು ಮಾತನ್ನು ಹೇಳ್ತಾನ ಅವನು. ಭಗವನ್ ನಾಮವನ್ನೇನು ಹೇಳ್ತೇನೆ ಅಂದ್ರೆ ಅಂಥವುಗಳೆಲ್ಲ ನನ್ನಲ್ಲಿ ಇವೆ ನಿಜ, ಆದರೆ ಆ ಸಕ್ಕರೆಯ ರುಚಿಯನ್ನು ನೋಡ್ತಕ್ಕಂಥ ಭಗವದ ಆನಂದವನ್ನು ಅನುಭವಿಸುವಂತಕ್ಕ ಸೌಭಾಗ್ಯ ನನಗಿನ್ನು ದೊರೆತಿಲ್ಲ ಅನ್ನೋದನ್ನು ಹೇಳ್ತಾನೆ. ಮಾಸ್ಟರ್ ಮಾಷಿಯ ಅದನ್ನು ಅಷ್ಟಕ್ಕೆ ನಿಲ್ಲಿಸಿಬಿಟ್ಟು ಮತ್ತೆ ಕೀರ್ತನೆ ಮುಂದುವರಿಯುತ್ತಿದೆ, ಎಲ್ಲರೂ ಆನಂದದಿಂದ ತುಂಬಿ ತುಳುಕಾಡುತ್ತಿದ್ದಾರೆ ಅಂತ ಬರೀತಾನೆ. ಆ ಗೋಸ್ವಾಮಿ ಹೇಳಿದಲ್ಲ ನನಗೆ ಸಕ್ಕರೆ ರುಚಿ ಸಿಗಲಿಲ್ಲ ಅಂತ ಹೇಳಿದ ತಕ್ಷಣ ಶ್ರೀರಾಮಕೃಷ್ಣ ಸಕ್ಕರೆ ರುಚಿಯನ್ನು ಅನುಭವಿಸುವಂತಹ ವಿಧಾನವನ್ನು ಒಂದಷ್ಟು ಹೇಳ್ಕೊಡೋದು ಬೇಡವೇ, ಅವ್ರು ಹೇಳ್ಕೊಟ್ಟಿಲ್ಲ ಅಂತಲೇ ಅರ್ಥ. ಯಾಕೆ ಮಾಸ್ಟರ್ ಮಾಸ್ಟರ್ ಅದನ್ನು ಬರೀಲಿಲ್ಲ. ಆದ್ರೆ ಏನ್ ಬರೀತಾನವನು, ಮತ್ತೆ ಕೀರ್ತನೆ ಮುಂದುವರಿಯುತ್ತಿದೆ, ಎಲ್ಲರೂ ಆನಂದದಿಂದ ತುಂಬಿ ತುಳುಕಾಡುತ್ತಿದ್ದಾರೆ ಅಂತ ಬರೆದ್ಬಿಟ್ಟ. ಆ ಗೋಸ್ವಾಮಿ ಹೇಳಿದ್ನಲ್ಲ ನಾನು ಕೇವಲ ಸಕ್ಕರೆ ಮೂಟೆ ಹೊತ್ಕೊಂಡು ಹೋಗ್ತಕ್ಕಂಥ ಎತ್ತಿನ ಹಾಗೆ ವಿನಃ ಸಕ್ಕರೆ ರುಚಿ ನೋಡ್ತಕ್ಕಂಥ ಸೌಭಾಗ್ಯ ನನಗೆ ಎಲ್ಲಿ ದೊರೆತಿಲ್ಲ ಅಂತ ಹೇಳಿದ್ನಲ್ಲ, ಸಕ್ಕರೆ ರುಚಿಯನ್ನು ನೋಡೋದು ಹೇಗೆ ಅಂತ ಹೇಳಿದ್ರೆ ನಾಮ ಸಂಕೀರ್ತನೆಯಲ್ಲಿ ಮಗ್ನನಾಗುವಂತ ಅರ್ಥ. ಅದಕ್ಕೋಸ್ಕರ ಇವತ್ತು ಅಷ್ಟೊಂದು ಸಂಕೀರ್ತನೆ ನಾನು ಮಾಡಿಸಿದ್ದು. ಸುಮಾರು 10-15 ನಿಮಿಷಗಳವರೆಗೆ ನೀವೆಲ್ಲ ಒಕ್ಕರಲ್ಲಿಂದ ಹಾಡಿದಾಗ ನೀವು ಅಂತ ಹೇಳ್ತಕ್ಕಂಥವ್ರು ಇಲ್ಲಿದ್ರೇನು? ನೀವು ನಿಮ್ಮನ್ನು ಯಾರು ಅಂತ ತಿಳ್ಕೊಂಡಿದ್ರು? ಆ ನೀವು ಇಲ್ಲಿದ್ರೇನು ಮರ್ತೋಗ್ಬಿಟ್ಟಿತ್ತು ಆ ಟೈಮಿಗೆ ಆ ಸಮಯಕ್ಕೆ. ಹಾಗೆ ನಮ್ಮ ಈ ಲೌಕಿಕತನವನ್ನು ಮರೆತು ಆಧ್ಯಾತ್ಮಿಕತನವನ್ನ ನೆನಪಿಸಿಕೊಡ್ತಕ್ಕಂತಹ ಅದೇ ಭಾವದಲ್ಲಿ ಇರುಗೊಡಿಸ್ತಕ್ಕಂತಹ ಒಂದು ದೊಡ್ಡ ಸಾಧನ ಅಂತ ಹೇಳಿದ್ರೆ ಈ ನಾಮ ಸಂಕೀರ್ತನೆ. ನಾಮ ಸಂಕೀರ್ತನೆ ಅಂತ ಅನ್ನೋದನ್ನ ಮಾಡಿದಾಗ ನಮ್ಮ ವಟಗುಟ್ಟತಕ್ಕಂತಹ ನಾಲಿಗೆ ಕೂಡ ಹತೋಟಿಗೆ ಬರುತ್ತೆ. ಯಾವ್ದಾವುದೋ ಕೇಳಬಾರದ ಶಬ್ದಗಳನ್ನು ಕೇಳತಕ್ಕಂತಹ ಕಿವಿಗಳು ಕೂಡ ಆ ನಾಮ ಸಂಕೀರ್ತನೆಯನ್ನೇ ಕೇಳ್ತಾ ಇರ್ತವೆ. ಕಣ್ಣುಗಳನ್ನು ಮುಚ್ಚಿಕೊಂಡು ಹಾಡ್ತಾ ಇತ್ತು ಅಂತ ಹೇಳಿದ್ರಂತೂ ಯಾವಾಗ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಬಿಡ್ತೀವೋ ಈ ಪ್ರಪಂಚ ಇಲ್ಲ ನಮ್ಮ ಪಾಲಿಗೆ. ರಾತ್ರಿ ನಿದ್ರೆ ಮಾಡುವಾಗ ಗಾಢ ನಿದ್ರೆಯಲ್ಲಿರುವಾಗ ಎಲ್ಲಿದೆ ಈ ಪ್ರಪಂಚ? ಎದ್ದ ಮೇಲೆ ಎದ್ದು ಕಣ್ಣು ತೆರೆದ ಮೇಲೆ ಪ್ರಪಂಚ. ಆದ್ರಿಂದ ನಾಮ ಸಂಕೀರ್ತನೆಯನ್ನು ನಾವು ವಿಶೇಷವಾಗಿ ಮಾಡ್ತಾ 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 ಕಣ್ಣು ಕಿವಿ ನಾಲಿಗೆ ಈ ಮೂರನ್ನು ಕೂಡ ಅದರಲ್ಲಿ ತೊಡಗಿಸಿದಾಗ ಮನಸ್ಸು ಹೇಳದೆ ಕೇಳದೆ ಭಗವಂತನ ಬಳಿಗೆ ಹೋಗಲೇಬೇಕು. ಯಾವಾಗ ಭಗವಂತನ ಬಳಿಗೆ ಹೋಗ್ತದೋ ಈ ಮನಸ್ಸು ಸ್ವಾಭಾವಿಕವಾಗಿ ಅದು ಆನಂದವನ್ನು ಅನುಭವಿಸಲೇಬೇಕು.
ಆಗ ಆನಂದವನ್ನು ಅನುಭವಿಸಿದಂತಾಯಿತು. ಕೇವಲ ಸಕ್ಕರೆ ಚೀಲವನ್ನು ಹೊತ್ತಂತ ಕತ್ತಿ ಅಂತ ಆಗೋದಿಲ್ಲ ನಾವು, ಬದಲಾಗಿ ಆ ಸಕ್ಕರೆಯನ್ನು ಅನುಭವಿಸುವಂತಹ ಬುದ್ಧಿವಂತರಾಗ್ತೇವೆ. ಅಷ್ಟೇ ಅಲ್ಲ, ಆ ಮೊದಲು ಇನ್ನೊಂದು ಮಾತನ್ನು ಹೇಳಿದ್ದಲ್ಲ, ದಯವಿಟ್ಟು ನನ್ನ ವಿಷಯ ಬುದ್ಧಿಯನ್ನು ನಿರ್ಮೂಲ ಮಾಡಿ ಅಂತ, ಆ ವಿಷಯ ಬುದ್ಧಿಗೂ ಕೂಡ ಅಲ್ಲಿ ಅವಕಾಶವಿಲ್ಲದಂತೆ ಆಗಿಬಿಡುತ್ತದೆ. ಆದ್ರಿಂದ ಇನ್ನೊಂದ್ಸರ್ತಿ ಹೇಳೋಣ. ಗೋವಿಂದ ಗೋವಿಂದ ಅತಿ ಆನಂದ, ಗೋವಿಂದ 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 ಅತಿ ಆನಂದ. ಇದು ಪಲ್ಲವಿ. ಈ ಪಲ್ಲವಿಯನ್ನು ನೀವೇ ಹೇಳ್ತಾ ಬನ್ನಿ. ಮೊದಲನೇ ಸರ್ತಿ ಹೇಗೆ ಹೇಳ್ಬೇಕು? ಅತಿ ಆನಂದ ಅಂತ ಹೇಳ್ಬಿಟ್ಟು ಅತಿ ಆನಂದ ಅಂತ ನಿಲ್ಲಿಸ್ಬೇಕು. ಅದು ಬಹಳ ಮುಖ್ಯ ಒಂದು ವಿಚಾರ. ಇನ್ನೊಂದು, ಕಣ್ಣುಗಳನ್ನ ನಾನಾಗಲೇ ಹೇಳಿದಂತೆ ಮುಚ್ಚಿಕೊಳ್ಳೋಣ. ಆನಂದ ಸ್ವರೂಪನಾದ ಪರಮಾತ್ಮನ ಬಳಿಗೆ ನಮ್ಮ ಮನಸ್ಸನ್ನು ಕಳಿಸೋಣ. ಹೃದಯವನ್ನು ಭಾವಿಸ್ತಾ ಅಲ್ಲಿ ಅವನು ನರ್ತನ ಮಾಡತಕ್ಕಂತಹ ನಮ್ಮ ಹಾಡುಗಳನ್ನು ಕೇಳಿ, ನಮ್ಮ ಭಕ್ತಿ ಭಾವದಿಂದ ಕೂಡಿದಂತಹ ಹಾಡುಗಳನ್ನು ಕೇಳಿ ನರ್ತನ ಮಾಡತಕ್ಕಂತಹ ದೃಶ್ಯವನ್ನು ನೋಡ್ತಾ ಪಾವೊಂದಾಗೋಣ. ಗೋವಿಂದ ಗೋವಿಂದ ಅತಿ ಆನಂದ, ಗೋವಿಂದ ಗೋವಿಂದ ಸಕಲ ಸಾಧನ ನಿನ್ನಾನಂದ, ಸಕಲ ಸಕಲ ಸಾಧನ ನಿನ್ನಾನಂದ, ಸಕಲ ಗೋವಿಂದ ಗೋವಿಂದ ಅತಿ ಆನಂದ, ಗೋವಿಂದ ಗೋವಿಂದ ಅತಿ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ. ನಿರ್ಮಲಾತ್ಮಕನಾಗಿರುವುದೇ ಆನಂದ, ನಿರ್ಮಲಾತ್ಮಕನಾಗಿರುವುದೇ ಆನಂದ, ಗೋವಿಂದ ಗೋವಿಂದ ಅತಿ ಆನಂದ, ಗೋವಿಂದ ಗೋವಿಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿ ಲಯ, ಈ ಪರಿ ಮಹಿಮೆಯ ತಿಳಿಯೋದೆ ಆನಂದ, ಈ ಪರಿ ಮಹಿಮೆಯ ತಿಳಿಯೋದೆ ಆನಂದ, ಗೋವಿಂದ ಮಂಗಲ ಮಹಿಮ ಶ್ರೀ ಪುರಂದರ ವಿಠಲ, ಮಂಗಲ ಮಹಿಮ ಶ್ರೀ, ಮಂಗಲ ಮಹಿಮ ಶ್ರೀ ಪುರಂದರ ವಿಠಲ, ಮಂಗಲ ಮಹಿಮ ಹಿಂಗದೆ ದಾಸರ ಸಲಹೋದೆ ಆನಂದ, ಹಿಂಗದೆ ದಾಸರ ಸಲಹೋದೆ ಆನಂದ, ಗೋವಿಂದ ಗೋವಿಂದ ಅತಿ ಆನಂದ.
ಸಕಲ ಸಾಧನ ನಿನ್ನಾನಂದ ಸಕಲ ಸಾಧನ ಸಕಲ ಸಾಧನ ನಿನ್ನಾನಂದ ಸಕಲ ಗೋವಿಂದ ಗೋವಿಂದ ಅತಿ ಆನಂದ ಗೋವಿಂದ ಮನ ಏಕ ಬಾರ ಹರಿ ಬೋಲ್ ಮನ ಮನ ಏಕ ಬಾರ ಹರಿ ಬೋಲ್ ಮನ ಏಕ ಬಾರ ಹರಿ 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 ಬೋಲೆ ಹರಿ 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 ಬೋಲೆ ಹರಿ ಹರಿ ಮನ ಏಕ ಬಾರ ಹರಿ ಬೋಲ್ ಮನ ಏಕ ಬಾರ ಮನ ಏಕ ಬಾರ ಹರಿ ಬೋಲ್ ಮನ ಹರಿ ಪಿತಾ ಹರಿ ಮಾತಾ ಹರಿ ಪಿತಾ ಹರಿ ಹರಿ ಪಿತಾ ಹರಿ ಮಾತಾ ಹರಿ ಪಿತಾ ಹರಿ ಹರಿ ಗುರು ಜ್ಞಾನದಾತ ಹರಿ ಗುರು ಜ್ಞಾನದಾತ ಹರಿ ಗುರು ಹರಿ ಪಿತಾ ಹರಿ ಮಾತಾ ಹರಿ ಪಿತಾ ಹರಿ ಗುರು ಜ್ಞಾನದಾತ ಚಿದಾನಂದ ರೂಪ ಹರಿ ಪತಿತ ಪಾವನ ಹರಿ ಏಕ ಬಾರ ಹರಿ ಬೋಲ್ ಚಿದಾನಂದ ರೂಪ ಹರಿ ಪತಿತ ಪಾವನ ಹರಿ ಏಕ ಬಾರ ಹರಿ ಬೋಲ್ ಮನ ಏಕ ಬಾರ ಹರಿ ಬೋಲ್ ಮನ ಮನ ಏಕ ಬಾರ ಹರಿ ಬೋಲ್ ಮನ ಹರಿ 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 ಬೋಲೆ ಹರಿ 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 ಬೋಲೆ ಹರಿ ಹರಿ ಮನ ಏಕ ಬಾರ ಹರಿ ಬೋಲ್ ಮನ ಮನ ಏಕ ಬಾರ ಹರಿ ಬೋಲ್ ಮನ ಹರಿ ಪಿತಾ ಹರಿ ಮಾತಾ ಹರಿ ಪಿತಾ ಹರಿ ಮಾತಾ ಹರಿ ಪಿತಾ ಹರಿ ಗುರು ಜ್ಞಾನದಾತ ಹರಿ ಗುರು ಹರಿ ಗುರು ಜ್ಞಾನದಾತಾ
ಹರಿ ಗುರು ಜ್ಞಾನದಾತ, ಹರಿ ಗುರು ಜ್ಞಾನದಾತ, ಚಿದಾನಂದ ರೂಪ ಹರಿ ಪತಿತ ಪಾವನ, ಹರಿ ಏಕ ಬಾರ ಹರಿ ಬೋಲ. ಚಿದಾನಂದ ರೂಪ ಹರಿ ಪತಿತ ಪಾವನ, ಹರಿ ಏಕ ಬಾರ ಹರಿ ಬೋಲ. ಮನ ಏಕ ಬಾರ ಹರಿ ಬೋಲ, ಮನ ಮನ ಏಕ ಬಾರ ಹರಿ ಬೋಲ, ಮನ ಏಕ ಬಾರ ಹರಿ ಬೋಲ, ಮನ ಏಕ ಬಾರ ಹರಿ ಬೋಲ, ಮನ ಏಕ ಬಾರ, ಮನ ಏಕ ಬಾರ ಹರಿ ಬೋಲ, ಮನ ಮನ ಏಕ ಬಾರ ಹರಿ ಬೋಲ, ಮನ ಏಕ ಬಾರ ಹರಿ ಬೋಲ, ಮನ ಏಕ ಬಾರ ಹರಿ ಬೋಲ, ಮನ ಏಕ ಬಾರ, ಮನ ಏಕ ಬಾರ ಹರಿ ಬೋಲ, ಮನ ಏಕ ಬಾರ ಹರಿ ಬೋಲ, ಮನ ಏಕ ಬಾರ ಹರಿ ಬೋಲ. ಅಲ್ಲಿಯೂ ಕೂಡ ಸಂಕೀರ್ತನೆಯ ಆನಂದ ಆ ದಕ್ಷಿಣೇಶ್ವರದಲ್ಲಿ, ಇಲ್ಲಿಯೂ ಕೂಡ ಸಂಕೀರ್ತನೆಯ ಆನಂದ ಈ ಬೆಂಗಳೂರು ಆಶ್ರಮದಲ್ಲಿ. ಈ ದಿವ್ಯ ಆನಂದ ಅಂತ ಹೇಳ್ತಕ್ಕಂಥದ್ದು ನಮಗೆ ನಿರಂತರವೂ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ಉಪನ್ಯಾಸವನ್ನು ಶ್ರೀರಾಮಕೃಷ್ಣರ ಪರಮ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.